ಸಕಲ ದೇವತಾ ಸಮೇತ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಶ್ರೀ ಶಾರದಾಂಬಿಕೆ ಶ್ರೀ ರಾಜರಾಜೇಶ್ವರಿ ಮಾತೆಯೇ, ನಿನ್ನ ಸನ್ನಿಧಿಯಲ್ಲಿ ಎಲ್ಲ ಶಿಷ್ಯ ಭಕ್ತರು ಸೇರಿ ನಿನ್ನ ಈ ಉತ್ಸವವನ್ನು ಯಥಾಜ್ಞಾತ ಯಥಾಶಕ್ತಿ ನೆರವೇರಿಸಿದ್ದಾರೆ ತಾಯಿ. ಈ ಉತ್ಸವದ ವಿಧಿವಿಧಾನಗಳಲ್ಲಿ ತಿಳಿದು ತಿಳಿದೆಯೋ ಆಗಿರುವ ಎಲ್ಲ ನ್ಯೂನಾತೆರೆಗಳನ್ನು ಕ್ಷಮಿಸಿ ದೇವದಂಬಿಕೆ ಈ ಸೇವೆಗಳನ್ನು ಸ್ವೀಕರಿಸಬೇಕು, ಅಲ್ಲದೆ ಎಲ್ಲರನ್ನು ಅನುಗ್ರಹಿಸಬೇಕು. ಮನುಷ್ಯ ಬುದ್ಧಿಯಿಂದ, ಮನುಷ್ಯ ಸಹಜವಾದಂತಹ ಅಜ್ಞಾನದ ಬುದ್ಧಿಯಿಂದ ಕೆಲವೊಮ್ಮೆ ಗೊತ್ತಿದ್ದೂ ಕೂಡ ತಪ್ಪುಗಳು, ಗೊತ್ತಿಲ್ಲದೆ ಎಷ್ಟುಗಳ ತಪ್ಪುಗಳಾಗ್ತವೆ ಗೊತ್ತಿಲ್ಲ. ಹೇ ಜಗದಂಬಿಕೆ, ತಾಯಿಯಾದ ನೀನು ಆ ನ್ಯೂನಾತರಿಗಳನ್ನೆಲ್ಲ ಕ್ಷಮಿಸಿ ಈ ಸೇವೆಯನ್ನು ಸ್ವೀಕರಿಸಿ ಎಲ್ಲ ಶಿಷ್ಯರಿಗೂ ಒಳ್ಳೇದು ಮಾಡಬೇಕು. ಹೇ ವಾಗ್ದೇವಿಯೇ, ನಿನ್ನ ಸ್ತುತಿಯನ್ನು ಮಾಡಲು ನೀನೇ ನನಗೆ ಶಕ್ತಿಯನ್ನು ಕೊಡಬೇಕು. ವಚೋ ದೇಹಿ ವಾಗ್ದೇವಿ ಚಿತ್ತ ಪ್ರಸಾದಂ ಸ್ತುತಿಂ ಕರ್ತುಮಾದ್ಯಾಂಬಿಕಾಯಾಸ್ತವೇಶಿ ಕರೈರಕ್ಷಮಾಲಾ ಸುಧಾ ಕುಂಭ ವಿದ್ಯಾ ಚಿತೀರ್ಧ ರಜಂತಿ ತಮೋವಾ ರಜಂತಿ. ಹೇ ವಾಗೀಶ್ವರಿಯೇ, ನಿನ್ನ ಹಸ್ತಗಳಲ್ಲಿ ಚಿನ್ಮುದ್ರೆ ಪುಸ್ತಕ ಹಾಗೆ ಸುಧಾ ಕುಂಭ ಅಮೃತ ಕಲಶ ಮತ್ತು ಜಪಮಾಲೆ ಇವುಗಳನ್ನು ಧರಿಸಿಕೊಂಡು ಯತಿಗಳಿಂದ ಸೇವೆಯನ್ನು ಸ್ವೀಕರಿಸ್ತಾ ಬಂದಿದ್ದೆ, ಯತಿಗಳನ್ನು ಅನುಗ್ರಹಿಸ್ತಾ ಬಂದಿದ್ದೆ, ಯತಿಗಳಿಗೆ ಅನುಗ್ರಹಿಸುವುದಕ್ಕೆ ಅನುರೂಪವಾದ ರೂಪವನ್ನು ಧರಿಸಿದ್ದೇ ಜಗನ್ಮಾತೆ. ಅಂತಹ ವಾಗೀಶ್ವರಿಯಾದಂತಹ ಜಗನ್ಮಾತೆಯೇ, ನಿನ್ನನ್ನು ಸ್ತುತಿಸಲು ನನಗೆ ವಾಕ್ಶಕ್ತಿಯನ್ನು ಕೊಡು, ಮನಸ್ಸಿನ ಪ್ರಸನ್ನತೆಯನ್ನು ಕೊಡು. ಜಗತ್ತಿಗೆ ಮೂಲವಾಗಿರುವಂತಹ ಜಗನ್ಮಾತೆಯಾದಂತಹ ನಿನ್ನ ಸ್ತುತಿಸಲು ನೀನೇ ನನಗೆ ಶಕ್ತಿಯನ್ನು ಅನುಗ್ರಹಿಸಬೇಕು. ಮನಸ್ಸಿನ ತಮೋ ಗುಣಗಳನ್ನೆಲ್ಲ ನಿವಾರಿಸಿ ಸತ್ವಗುಣವನ್ನು ತುಂಬಿಸಿ ಈ ಮನಸ್ಸಿನ ಮೂಲಕ ಈ ಮಾತಿನ ಮೂಲಕ ನಿನ್ನ ಸ್ತುತಿ ಸರಿಯಾಗಿ ಮೂಡುವಂತೆ ನೀನೇ ಅನುಗ್ರಹಿಸಬೇಕು ತಾಯಿ. ಜಗದ್ಧಾತ್ರಿ ಧಾತ್ರಿ ಜಯತಿ ಕರಪಂಕೇರುಹಗತೈ ಮನೋರೂಪಂಚೇಕ್ಷಂ ಶೃಣಿಮಪಿ ದಧಾನೇಂದುವದನ ಮಹಾಸಿಂಹೇ ಸಿಂಧ್ಯಾಜನಿ ಮರಣಬಂಧಗ್ನಿ ಜನನಿ ಶಿಣೋರ್ಧಾತೈರ್ಧಾತೋರ್ಹಂತೈರ್ಭವತಿ ಭುವಿ ಸಂಹಾಖ್ಯವಚನಂ. ಜಗತ್ತನ್ನೆಲ್ಲವನ್ನು ರಕ್ಷಿಸುವವಳು, ಜಗತ್ತನ್ನೆಲ್ಲವನ್ನು ಧರಿಸಿರುವವಳು, ನಿನ್ನ ಕರಕಮಲಗಳಿಂದ ಧರಿಸಿರುವಂತಹ ಸುಂದರವಾದಂತಹ ಮುದ್ರೆ ಆಯುಧಗಳಿಂದ ಶೋಭಿಸುತ್ತಿದ್ದೀಯ ತಾಯಿ. ನಾಲ್ಕು ಕೈಗಳಲ್ಲಿ ನಾಲ್ಕು ಮನೋರೂಪವಾದಂತಹ ಇಕ್ಷುದಂಡ, ಹಾಗೆ ಆಶ ಅಂಕುಶ ಹಾಗೂ ಪುಷ್ಪಬಾಣ ಇವುಗಳನ್ನು ಧರಿಸಿ ಚಂದ್ರರೇಖಾ ವಿಭೂಷಿತಳಾಗಿ ಚಂದ್ರನಂತಹ ಮುಖವುಳ್ಳವಳಾಗಿ ಹೇ ಜಗದಂಬಿಕೆ ಈ ಸ್ಥಾನದಲ್ಲಿ ಸತತ ಶೋಭಿಸುತ್ತಿದ್ದೀಯೇ. ವಿಶೇಷವಾಗಿ ಸಿಂಹವಾಹಿನಿ, ಸಿಂಹವಾಹಿನಿಯಾದ್ದರಿಂದ ಜನ್ಮ ಮರಣಗಳೆಂಬ ಬಂಧನವನ್ನು ಹೋಗಲಾಡಿಸತಕ್ಕಂತಹ ಜನನೇ ಆಗಿದ್ದೀಯ ತಾಯಿ.
ಯಾಕೆಂದ್ರೆ ಸಿಂಹ ಎಂಬ ಶಬ್ದಕ್ಕೇನೆ ಹಾಗೆ ಅರ್ಥ. ಶೆಂಗ್ ಬಂಧನೆ ಎಂಬ ಧಾತುವಿಗೆ ಮುಂದೆ ಹಣ ಧಾತುವಿನ ರೂಪ ಸೇರಿದಾಗ ಸಿಂಹ ಎಂಬ ಶಬ್ದ ರೂಪ ಸಿದ್ಧಿಯಾಗ್ತದೆ. ಅದರಿಂದ ಬಂಧನವನ್ನು ಹೋಗಲಾಡಿಸುವಳು ಅಂತ ಬಂಧನವನ್ನು ಹೋಗಲಾಡಿಸುವಂತಹ ಶಕ್ತಿಯೇ ನಿನಗೆ ವಾಹನ. ಅದರಿಂದ ಜನ್ಮ ಮರಣದ ಈ ಸಂಸಾರದ ಚಕ್ರದಲ್ಲಿ ಸುತ್ತುತ್ತಿರುವ ನಮ್ಮಂಥ ಎಲ್ಲ ಜೀವಗಳ ಈ ಸಂಸಾರ ಚಕ್ರವನ್ನು ನಿವಾರಿಸಬೇಕು, ನಿನ್ನ ಅನುಗ್ರಹ ಇರಬೇಕು ತಾಯಿ. ಹೇ ಜಗದಂಬಿಕೆಯೇ, ನಿನ್ನ ಉಪಾಸನೆಗೆ ಎಷ್ಟು ಎಷ್ಟು ಪುರಾತನವಾದಂತಹ ಪರಂಪರೆ ಇದೆ. ಪುರಗೌಡಾಖ್ಯಾರ್ಯೈ ತಮನು ಚರಿತ ಶಂಕರ ಮುಖೈ ತಥೋ ವಿಂಧ್ಯೇ ತತ್ತೋ ಯತನ ಯತನಾರಾಜನಯತಿ ಗುರುಸ್ವರುಪಜ್ಞೇಂದ್ರೋ ಯದತ ಬಹುಕಾಲಂ ತವ ಪದಂ ಚತುರ್ಧಾರ್ಚಾತಸ್ತ್ವಂ ಚತುರತರಸಾಯುಜ್ಯ ಫಲದ. ತುಂಬಾ ಹಿಂದೆ ಗೌಡಪಾದಾಚಾರ್ಯರು ಜಗದಂಬಿಕೆಯ ನಿನ್ನನ್ನು ಉಪಾಸನೆ ಮಾಡಿದ್ದರು, ನಿನ್ನನ್ನು ಕುರಿತಾಗಿ ಸುಭಗೋದಯ ಸ್ತುತಿ ಎಂಬ ಸ್ತುತಿಯನ್ನು ಬರೆದರು. ಹಾಗೆ ಶ್ರೀ ಶಂಕರಾಚಾರ್ಯರು ವಿಶೇಷವಾಗಿ ನಿನ್ನ ಕುರಿತಾಗಿ ಸ್ತೋತ್ರಗಳನ್ನ ಮಂತ್ರಗಳನ್ನ ಮಂತ್ರಮಯವಾದ ಸ್ತೋತ್ರಗಳನ್ನ ಕೊಟ್ಟರು. ಆನಂತರ ವಿಂಧ್ಯ ಪರ್ವತದಲ್ಲಿ ವಿಂಧ್ಯವಾಸನೆಯಾದಂತಹ ನಿನ್ನನ್ನು ಕುರಿತಾಗಿ ನಾರಾಯಣೇಂದ್ರ ಗುರುಗಳು ತಪಸ್ಸು ಮಾಡಿದರು. ಯಮ ನಿಯಮ ಮೊದಲಾದ ನಿಯಮಗಳಿಂದ ಕೂಡಿದವರಾಗಿ ಅಲ್ಲಿ ನಿನ್ನ ತಪಸ್ಸನ್ನು ಮಾಡಿದರು. ವಿಶೇಷತಃ ನನ್ನ ಗುರುಗಳಾದ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿ ಯತಿಗಳು ತವ ಪಾದಾರವೆಂದವನ್ನ ಇಲ್ಲಿ ದೀರ್ಘಕಾಲ ಪೂಜಿಸಿದರು. ಹೀಗೆ ನಾಲ್ಕು ವಿಧದಲ್ಲಿ ಗೌಡಪಾದರು, ಶ್ರೀ ಶಂಕರಾಚಾರ್ಯರು, ಶ್ರೀ ನಾರಾಯಣೇಂದ್ರರು, ಶ್ರೀ ಸರ್ವಜ್ಞೇಂದ್ರರು, ಹೀಗೆ ನಾಲ್ಕು ವಿಧದಲ್ಲಿ ನಿನ್ನ ಅರ್ಚನೆ ಈ ನಾಲ್ಕು ಪ್ರಮುಖವಾದ ಘಟ್ಟಗಳು. ಇನ್ನೂ ಅನೇಕ ಯತಿಗಳು ನಿನ್ನ ಸೇವೆಯನ್ನು ಮಾಡಿದ್ದಾರೆ ತಾಯೇ. ಈ ನಾಲ್ಕು ಪ್ರಮುಖ ಘಟ್ಟಗಳಲ್ಲಿ ನೀನು ಸೇವೆಯನ್ನು ಸ್ವೀಕರಿಸಿದ್ದರಿಂದ ಚತುರತರ ಸಾಯುಜ್ಯ ಫಲದ, ಉಳಿದ ಎಲ್ಲ ದೇವತೆಗಳಿಗಿಂತಲೂ ಹೆಚ್ಚು ಬೇಗ ಸಾಯುಜ್ಯ ಫಲವನ್ನು ಕೊಡುವಲ್ಲೂ ತಾಯೇ ನೀನು ಸಮರ್ಥನಾಗಿದ್ದೇಳಿ. ಹೇ ಜಗದಂಬಿಕೆ, ವರ್ಷದಿಂದ ವರ್ಷಕ್ಕೆ ಈ ಶರನ್ನವರಾತ್ರಿಯ ಉತ್ಸವ ನಿನ್ನ ಸಾನ್ನಿಧ್ಯ, ನಿನ್ನ ಶಕ್ತಿ, ನಿನ್ನ ಕೃಪೆಯಿಂದ, ಅದ್ಭುತವಾದ ಮಹಿಮೆಯಿಂದ, ತುಂಬಾ ಶ್ರದ್ಧಾ ಭಕ್ತಿಗಳಿಂದ ನೆರವೇರ್ತಾ ಇದೆ ತಾಯಿ. ನವರಾತ್ರಿ ಉತ್ಸವ ಪ್ರಾರಂಭ ಆಗೋದು ಒಂದು ಪ್ರಾರಂಭ ಆಗೋದೊಂದು ಗೊತ್ತಾಗ್ತದೆ. ಆಮೇಲೆ 10 ದಿನ 10 ನಿಮಿಷ ಕಳೆದು ಈಗ ಕಳೆದಂತೆ ಅಯ್ಯೋ ಉತ್ಸವ ಮುಗಿದೋಯ್ತಲ್ಲ ಅಂತ ಬೇಸರ. ಇದೆಲ್ಲ ಇಷ್ಟು ಅಹೋರಾತ್ರಿ ನಡೆಯತಕ್ಕಂಥ ಉತ್ಸವವಾಗಿದ್ದರೂ ಶ್ರದ್ಧಾಮಯವಾಗಿ ನಡೆಯತಕ್ಕಂಥದ್ದು ತಾಯಿ ನಿನ್ನ ಅನುಗ್ರಹದ ಒಂದು ದೃಢವಾದ ಶಕ್ತಿ. ಹೇ ಜಗದಂಬಿಕೆಯೇ, 9 ಆವರಣಗಳೊಂದಿಗೆ ಬಿಂದು ಬಣ್ಣದಲ್ಲಿ ನಿನ್ನ ಸಾನ್ನಿಧ್ಯವನ್ನಿತ್ತು, ಅದ್ಭುತವಾಗಿ ಸೇವೆಯನ್ನು ಸ್ವೀಕರಿಸ್ತಾ ಇದ್ದೀಯ ತಾಯಿ. ನಿನ್ನನ್ನು ನಾನು ಏನನ್ನು ಕೇಳಿ ಹರೌ ಭಕ್ತೇ ಸ್ಥೈರ್ಯಂ ಜಗದನುರಕ್ತ ಭಗವದನುರಕ್ತೇ ಸರತಿ ಗುರುರ್ಲಬ್ಧೇ ಮಂತ್ರೇ ಸತತಮಭಿನಿಷ್ಠಾಂ ಸವಿಷಯೇ ಸ್ಮೃತಿ ಗುರುಪಾದೀನಾಂ ಮರಣ ಪರಿಪಕ್ವಾಂ ಪರಧಿಯಂ ಪರಂ ಮೋಕ್ಷಂ ದೇಹಿ ಪ್ರದಿತ ಪರವಿದ್ಯೇ ಪರತರೇ. ಅದ್ಯಾಕೋ ಹರಿಯಲ್ಲಿ ನನಗೆ ವಿಶೇಷವಾದ ಆಸಕ್ತಿ. ಅದರಿಂದ ಹರಿ ಸ್ಥಿರವಾದ ಭಕ್ತಿ ಬರೆಯ
ಅಲ್ಲದೆ ಯಾರ್ಯಾರು ಭಗವದ್ ಅನುರಕ್ತರಾದಂತಹ ಮಹಾತ್ಮರಿರ್ತಾರೋ ಅವರ ಬಗ್ಗೆ ಪ್ರೀತಿ, ಅವರ ಬಗ್ಗೆ ಗೌರವ ನನ್ನ ಮನಸ್ಸಿನಲ್ಲಿ ಸತತ ಇರಲಿ. ಗುರು ಕೃಪೆಯಿಂದ ಬಂದಂತಹ ಮಂತ್ರದಲ್ಲಿ, ಮಂತ್ರದ ಅರ್ಥದಲ್ಲಿ ಸತತ ನಿಷ್ಠೆ ಇರಲಿ. ವ್ಯಾವಹಾರಿಕವಾದ ಪ್ರಪಂಚದಲ್ಲಿ ಅದೆಷ್ಟೋ ಸಲ ಸಚ್ಚಿಂತನೆ ಮರೆತು ಹೋಗ್ತದೆ. ಹಾಗಾಗಲೇ ಗುರು ಕೃಪೆಯಿಂದ ಲಬ್ಧವಾದಂತಹ ಮಂತ್ರ, ಮಂತ್ರಾರ್ಥದಲ್ಲಿ ಸತತ ನಿಷ್ಠೆ ಇರಲಿ. ಅಲ್ಲದೆ ಗುರುವಾದಿಗಳು, ಗುರು ಪರಮ ಗುರು, ಪರಮೇಷ್ಠ ಗುರು, ಪರಾತ್ಪರ ಗುರು, ಎಲ್ಲರ ಸಾನ್ನಿಧ್ಯವು ಈ ಸ್ಥಳದಲ್ಲಿ ವಿಶೇಷವಾಗಿದೆ. ಅವರೆಲ್ಲರ ನೆನಪು, ಅವರೆಲ್ಲರ ಬಗ್ಗೆ ಶ್ರದ್ಧೆ ನನ್ನ ಮನಸ್ಸಿನಲ್ಲಿ ಮುಂದೆಯೂ ಕೂಡ ದೃಢವಾಗಿ ಇರಲಿ. ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಅಚಿರಾದ್ಭವ ಮುಕ್ತ ಆಚಾರ್ಯರು ಅರ್ಪಣೆ ಕೊಡಿಸಿದ್ದಾರೆ. ಆದ್ದರಿಂದ ಗುರು ಭಕ್ತಿ ಅದು ದೃಢವಾಗಿ ಬೇಕು. ಆ ಗುರುಭಕ್ತಿ ಗುರುಪ್ರಿಯಳಾದಂತಹ ನಿನ್ನಿಂದ ಅನುಗ್ರಹಕ್ಕೆ ಅನುಗ್ರಹಿಸಲ್ಪಡಬೇಕು ತಾಯಿ. ಅಲ್ಲದೆ ಮನನ ಪರಿಪಕ್ವವಾದಂತಹ ಪರಮಾತ್ಮ ಬುದ್ಧಿ ಜ್ಞಾನ, ಮನದ ಪರಿಪಕ್ವದಿಂದ ಉಂಟಾಗತಕ್ಕಂತಹ ಒಂದು ನಿಧಿಧ್ಯಾಸನ, ಆ ಪರಜ್ಞಾನ ನನ್ನಲ್ಲಿ ಉಂಟಾಗಲಿ. ಹಾಗೂ ಅದರ ಫಲವಾದಂತಹ ಪರಂ ಮೋಕ್ಷಂ ದೇಹಿ, ಹಾಗೆ ಶ್ರೇಷ್ಠತರವಾದ ಮೋಕ್ಷವೆಂಬ ಫಲವನ್ನು ನನಗೆ ಕೊಡು. ಯಾಕಂದರೆ ನೀನು ಪರವಿದ್ಯೆ, ಪರತರೆ, ಅಧ್ಯಾತ್ಮವಿದ್ಯಾ ವಿದ್ಯಾನಾಂ, ಎಲ್ಲ ವಿದ್ಯೆಗಳಲ್ಲಿಯೂ ಆತ್ಮವಿದ್ಯೆ ಶ್ರೇಷ್ಠವಂತೆ. ಆ ಆತ್ಮವಿದ್ಯಾ ಸ್ವರೂಪಗಳು ಆತ್ಮವಿದ್ಯಾ, ಮಹಾವಿದ್ಯಾ, ಶ್ರೀವಿದ್ಯಾ, ಕರ್ಮಸೇವಿತ ಅಂತಹ ಪರತತ್ವ ವಿದ್ಯೆ ಆಗಿರತಕ್ಕಂತಹ ಜಗನ್ಮಾತೆ, ಇದೇ ನನ್ನ ಪ್ರಾರ್ಥನೆ. ಹರಿಭಕ್ತಿ, ಭಗವದ್ಭಕ್ತರಲ್ಲಿ ಗೌರವ, ಗುರುಕೃಪೆಯಿಂದ ಬಂದಂತಹ ವಂಚತದರ್ಥನಿಷ್ಠೆ, ಎಲ್ಲ ಗುರುಗಳ ಬಗ್ಗೆ ಗೌರವ, ಮನನದಿಂದ ಪರಿಪಕ್ವಗೊಂಡಂತಹ ನಿತಿಧ್ಯಾಸನ ಹಾಗೂ ಅದರಿಂದ ಮೋಕ್ಷ, ಇದೇ ನಾನು ನಿನ್ನಲ್ಲಿ ಕೇಳಿಕೊಳ್ಳುವ ಪ್ರಾರ್ಥನೆ. ಶಿಷ್ಯರಿಗೆ, ಭಕ್ತರಿಗೆ ಅದರೂ ಕೂಡ ತಾಯಿಯ ನಿನ್ನ ಅನುಗ್ರಹ ಇರಬೇಕು. ಶಿಷ್ಯ ಸರ್ವೇ ವಿಹಿತ ನಿರತಃ ವಿಶ್ವಕಲ್ಯಾಣ ಹೇತೋ ವೃಷ್ಟಿರ್ವರ್ಷೇ ಸಮಯ ನಿಯತ ಸಸ್ಯಪೂರ್ಣ ಚ ಪೃಥ್ವೀ ಸ್ಥಾನಂ ಚೇದಂ ಜಗತಿ ವಿದಿತಂ ಧರ್ಮನಿಷ್ಠಾದ್ವಯೇ ಸ್ಯಾತ್ ವಿಶ್ವಶಂಭುರ್ಗಣಪತಿ ಮುಖಾಃ ಸಂತು ಸರ್ವಾದ್ಯ ಮಾತಃ. ಎಲ್ಲವುದಕ್ಕೂ ಆದಿಯಾಗಿರುವ ಹೇ ಜಗನ್ಮಾತೆಯೇ, ಆದಿಮಾತೆಯೇ, ಎಲ್ಲ ಶಿಷ್ಯರು ಶಾಸ್ತ್ರ ವಿಹಿತವಾದಂತಹ ಧರ್ಮದಲ್ಲಿ ನಿರತರಾಗಿರುವಂತೆ ಆಗಬೇಕು. ವರ್ಷಗಳು ಕಳೆದಂತೆ, ದಶಕಗಳು ಕಳೆದಂತೆ ಅದ್ಯಾಕೋ ಧರ್ಮದ ನಿಷ್ಠೆ ನಿಧಾನವಾಗಿ ಕ್ಷೀಣಿಸ್ತಾ ಇರುವಂತೆ ಕಾಣ್ತಾ ಇದೆ. ಇದು ಒಳ್ಳೆಯ ಲಕ್ಷಣ ಅಲ್ಲ. ವಿಶ್ವಕ್ಕೆ ಕಲ್ಯಾಣವಾಗಬೇಕು, ಅದಕ್ಕೆ ಈ ಮಠದ ಶಿಷ್ಯರು, ಈ ಮಠದ ಭಕ್ತರು, ಅವರು ಶಾಸ್ತ್ರೋಕ್ತ ಧರ್ಮದಲ್ಲಿ ನಿರತರಾಗಿರಲಿ ಅನ್ನೋದು ನನ್ನ ಆಶಯ. ಅಲ್ಲದೆ ಕಾಲಕ್ಕೆ ಸರಿಯಾಗಿ ಮಳೆ ಹಾಗೂ ಸಸ್ಯ ಸಮೃದ್ಧಿ ಈ ಭೂಲೋಕದಲ್ಲೆಲ್ಲ ಚೆನ್ನಾಗಿ ಉಂಟಾಗಲಿ. ಈ ಸ್ಥಾನ, ಈ ಸ್ವರ್ಣವಲ್ಲಿ ಮಠ ಶ್ರುತ್ಯುಕ್ತವಾಗಿರುವ ಜ್ಞಾನ ಮತ್ತು ಕರ್ಮ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ, ಈ ಎರಡು ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ಸಮಾಜಕ್ಕೆ ಕೊಡ್ತಾ ಈ ಮಠ ಶಾಶ್ವತವಾಗಿ ಪ್ರಸಿದ್ಧರಾಗಿರಲಿ. ಈ ಪೀಠಕ್ಕೆ ಯಾರೇ ಬಂದರೂ ಮುಂದೆ ಒಳ್ಳೆಯ ವ್ಯಕ್ತಿಗಳು ಬರಬೇಕು ನಿನ್ನ ಕೃಪೆಯಿಂದ. ಅವರ ತಪಸ್ಸಿನಿಂದ ಈ ಸ್ಥಳ ಶ್ರುತ್ಯುಕ್ತವಾದ
ತೆರಳುಧಾಮ. ಯತಿಗಳಿಗೆ ಹೇಳಿದಂತಹ ನಿವೃತ್ತ ಮಾರ್ಗ ಜ್ಞಾನ, ಗೃಹಸ್ಥಾದಿಗಳಿಗೆ ಹೇಳಿರುವಂತಹ ಎಲ್ಲ ಕರ್ಮ ಮಾರ್ಗ, ಇವುಗಳನ್ನು ಅನುಷ್ಠಾನ ಮಾಡ್ತಾ ಜಗತ್ತಿನಲ್ಲಿ ಪ್ರತಿಪಾದನೆ ಮಾಡ್ತಾ ಈ ಸ್ಥಾನ ಚೆನ್ನಾಗಿ ಬೆಳೆಯಲಿ, ಬೆಳೆಯಬೇಕು. ಎಲ್ಲ ದೇವತೆಗಳ ಸಾನ್ನಿಧ್ಯ ಇಲ್ಲಿ ಸತತ ಇರಬೇಕು. ವಿಷ್ಣು ಶಂಭರು ಗಣಪತಿ ಮುಖಾಹ ಸಂತು ಸರ್ವಾಭ್ಯಮಾತ, ಆದಿಶಕ್ತಿ ಎಲ್ಲ ದೇವತೆಗಳ ಒಳಗೂ ನೀನಿದ್ದೆ. ಆದ್ದರಿಂದ ಎಲ್ಲ ದೇವತೆಗಳ ಸಾನ್ನಿಧ್ಯ ಇಲ್ಲಿರುವಂತೆ ನೀನು ಮಾಡಬೇಕು. ಹೇಳಿದಂತಹ ಪ್ರಾರ್ಥನೆಯಲ್ಲಿ, ಪ್ರಾರ್ಥನೆ ಮಾಡ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ನ್ಯೂನಾತಿರಗಳಾದರೆ ಅವುಗಳನ್ನು ಕ್ಷಮಿಸಿ ಎಂದರೆ ನಂಬಿಕೆ. ಎಲ್ಲ ಶಿಷ್ಯ ಭಕ್ತರಿಗೂ ಧರ್ಮನಿಷ್ಠೆ, ಕ್ಷೇಮ ಅಭಿವೃದ್ಧಿಯನ್ನು ಅನುಗ್ರಹಿಸು. ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ಪರಿಪಕ್ವತೆಯನ್ನು ನನಗೆ ಅನುಗ್ರಹಿಸುತ್ತಾನೆ. ಶರಣಾಗತ ವೀರಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣೆ ನಮೋಸ್ತುತೆ. ಸಕಲ ದೇವತಾ ಸಮೇತ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಶ್ರೀ ಶಾರದಾಂಬಿಕೆ ಶ್ರೀ ರಾಜರಾಜೇಶ್ವರಿ ಮಾತೆಯೇ, ನಿನ್ನ ಸನ್ನಿಧಿಯಲ್ಲಿ ಎಲ್ಲ ಶಿಷ್ಯ ಭಕ್ತರು ಸೇರಿ ನಿನ್ನ ಈ ಉತ್ಸವವನ್ನು ಯಥಾಜ್ಞಾತ ಯಥಾಶಕ್ತಿ ನೆರವೇರಿಸಿದ್ದಾರೆ ತಾಯಿ. ಈ ಉತ್ಸವದ ವಿಧಿವಿಧಾನಗಳಲ್ಲಿ ತಿಳಿದು ತಿಳಿದೆಯೋ ಆಗಿರುವ ಎಲ್ಲ ನ್ಯೂನಾತಿರೇಕೆಗಳನ್ನು ಕ್ಷಮಿಸಿ ದೇವದಂಬಿಕೆ ಈ ಸೇವೆಗಳನ್ನು ಸ್ವೀಕರಿಸಬೇಕು, ಅಲ್ಲದೆ ಎಲ್ಲರನ್ನು ಅನುಗ್ರಹಿಸಬೇಕು. ಮನುಷ್ಯ ಬುದ್ಧಿಯಿಂದ, ಮನುಷ್ಯ ಸಹಜವಾದಂತಹ ಅಜ್ಞಾನದ ಬುದ್ಧಿಯಿಂದ ಕೆಲವೊಮ್ಮೆ ಗೊತ್ತಿದ್ದೂ ಕೂಡ ತಪ್ಪುಗಳು, ಗೊತ್ತಿಲ್ಲದಷ್ಟುಗಳ ತಪ್ಪುಗಳಾಗ್ತವೆ, ಗೊತ್ತಿಲ್ಲ. ಹೇ ಜಗದಂಬಿಕೆ, ತಾಯಿಯಾದ ನೀನು ಆ ನ್ಯೂನಾತಿರಗಳನ್ನೆಲ್ಲ ಕ್ಷಮಿಸಿ ಈ ಸೇವೆಯನ್ನು ಸ್ವೀಕರಿಸಿ ಎಲ್ಲ ಶಿಷ್ಯರಿಗೂ ಒಳ್ಳೇದು ಮಾಡಬೇಕು. ಹೇ ವಾಗ್ದೇವಿಯೇ, ನಿನ್ನ ಸ್ತುತಿಯನ್ನು ಮಾಡಲು ನೀನೇ ನನಗೆ ಶಕ್ತಿಯನ್ನು ಕೊಡಬೇಕು. ವಚೋದೇಹಿ ವಾಗ್ದೇವಿ ಚಿತ್ತ ಪ್ರಸಾದಂ ಸ್ತುತಿಂ ಕರ್ತುಮಾದ್ಯಾಂಬಿಕಾಯಾಸ್ತವೇಶಿ ಕರೈರಕ್ಷ ಬಾಲಾ ಸುಧಾ ಕುಂಭ ವಿದ್ಯಾ ಚಿತೀರ್ಧ ರಜಂತಿ ತಮೋವಾರಯಂತಿ. ಹೇ ವಾಗೀಶ್ವರಿಯೇ, ನಿನ್ನ ಹಸ್ತಗಳಲ್ಲಿ ಚಿನ್ಮುದ್ರೆ ಪುಸ್ತಕ, ಹಾಗೆ ಸುಧಾ ಕುಂಭ ಅಮೃತ ಕಲಶ ಮತ್ತು ಜಪಮಾಲೆ ಇವುಗಳನ್ನು ಧರಿಸಿಕೊಂಡು ಯತಿಗಳಿಂದ ಸೇವೆಯನ್ನು ಸ್ವೀಕರಿಸ್ತಾ ಬಂದಿದ್ದೆ, ಯತಿಗಳನ್ನು ಅನುಗ್ರಹಿಸ್ತಾ ಬಂದಿದ್ದೆ, ಯತಿಗಳಿಗೆ ಅನುಗ್ರಹಿಸುವುದಕ್ಕೆ ಅನುರೂಪವಾದ ರೂಪವನ್ನು ಧರಿಸಿದ್ದೇ ಜಗದಂಬಿಕೆ. ಅಂತಹ ವಾಗೀಶ್ವರಿಯಾದಂತಹ ಜಗನ್ಮಾತೆಯೇ, ನಿನ್ನನ್ನು ಸ್ತುತಿಸಲು ನನಗೆ ವಾಕ್ಶಕ್ತಿಯನ್ನು ಕೊಡು, ಮನಸ್ಸಿನ ಪ್ರಸನ್ನತೆಯನ್ನು ಕೊಡು. ಜಗತ್ತಿಗೆ ಮೂಲವಾಗಿರುವಂತಹ ಜಗನ್ಮಾತೆಯಾದಂತಹ ನಿನ್ನ ಸ್ತುತಿಸಲು ನೀನೇ ನನಗೆ ಶಕ್ತಿಯನ್ನು